ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಇವನ್ ಸ್ಕೂಲಲ್ಲಿ ಅವಾರ್ಡ್ ಡೇ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಎಲ್ಲ ಮೇಡಮ್ ಎಲ್ಲ ಹೇಳಿದ್ರೆ ನೀವೆಲ್ಲ ಡ್ಯಾನ್ಸ್ ಮಾಡಬೇಕು ಅಂತ ಪೇರೆಂಟ್ಸಿಗೆ. ಸೊ ಅದಕ್ಕೋಸ್ಕರ ನಾವು ಸ್ಕೂಲಿಗೆ ಬಂದಿದ್ದೇವೆ ಪ್ರಾಕ್ಟೀಸ್ ಮಾಡಲಿಕ್ಕೆ. ನಾವು ಫಸ್ಟ್ ಮನೇಲಿ ಫುಲ್ ಪ್ರಾಕ್ಟೀಸ್ ಮಾಡಿದ್ವಿ, ಅದಾದ್ಮೇಲೆ ಒಂದಿನ ಫೈನಲ್ ಆಗಿ ನಾವು ಸ್ಟೇಜ್ ಮೇಲೆ ಒಮ್ಮೆ ಪ್ರಾಕ್ಟೀಸ್ ಮಾಡಿ ನೋಡ್ಬೇಕು ಹೇಗ್ ನಿಲ್ಬೋದು ಅಂತೆಲ್ಲ ಒಮ್ಮೆ ನೋಡ್ಕೊಂಡ್ರೆ ಈಸಿ ಆಗುತ್ತೆ ಅಂತ ಒಂದಿನ ಸ್ಕೂಲಿಗೆ ಹೋದ್ವಿ. ಮಕ್ಕಳಿಗೆ ಸ್ಕೂಲ್ ಬಿಟ್ಟಾದ್ಮೇಲೆ ಪ್ರಾಕ್ಟೀಸ್ ಮಾಡೋದು ತುಂಬಾನೇ ಕಷ್ಟ ಆಗಿತ್ತು, ಅದಕ್ಕೆ ನಾವು ಸ್ಕೂಲ್ ಬಿಡೋ ಮುಂಚೆನೆ ಪ್ರಾಕ್ಟೀಸ್ ಮಾಡಿ ಮುಗಿಸ್ತಿದ್ವಿ. ಈ ವಿಡಿಯೋ ನೋಡೋ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಮಾಡಿ. ವಿಡಿಯೋ ಮಾಡಿದೀವಿ, ಅದನ್ನ ನೋಡ್ಕೊಂಡು ಆಗ್ತಾ ಇದ್ದಾರೆ ಎಲ್ಲರೂ. ಎಲ್ಲ ಸಂತೂರ್ ಮಮ್ಮೀಸ್ ಕುತ್ಕೊಂಡಿದ್ದಾರೆ. ಲೆಫ್ಟ್ ಒಬ್ರದ್ ರೈಟ್ ಬರ್ತೈತಿ. ನಾವು ಮಾಡಿದ ಡ್ಯಾನ್ಸ್ ನಾವೇ ನೋಡ್ಕೊಂಡು ಆಗ್ತಾ ಇದ್ದೀವಿ. ಮಕ್ಳಿಗೆ ಸ್ಕೂಲ್ ರಜೆ ಇತ್ತು, ಮತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ವಿ ಅಲ್ಲಿ. ಝೂಮ್ ಮಾಡಿ ತೆಗೀರಿ ದಿವ್ಯ, ಅದು ಹಾಗೆ ಆಗ್ತದೆ. ದಿವ್ಯ ಅವ್ರಿಗೆ ನಾಚಿಕೆ. ಹೋಗು, ನಾವು ಹೊರಟಿವಿ ಮನೆಗೆ ಹೇಳು. ಇವನು ನನ್ನ ಫ್ಲಾಪ್ ಮಾಡ್ತಾನೆ, ಹೇಳಂದ್ರೆ ಹೇಳೋದೇ ಇಲ್ಲ. ಒಂದ್ಸಲ ಹಿಡ್ಡಕ್ಕೆ ನನಗೆ ಡ್ಯಾನ್ಸ್ ಮಾಡಕ್ ಆಗ್ತಿರ್ಲಿಲ್ಲ, ಎನರ್ಜಿ ಇಲ್ಲ, ಫುಲ್ ಸುಸ್ತಾಗಿದೆ. ಆಲ್ಮೋಸ್ಟ್ ಅಲ್ಲಿ ಸ್ಟೇಜ್ಗೆ ಕೊರತೆ ಇಲ್ಲ, ಎಷ್ಟು ಸ್ಟೇಜ್ ಇದೆ. ನಾವು ಸ್ಕೂಲ್ ಮೇಲೆ ಇರೋ ಸ್ಟೇಜ್ಗೆ ಹೋಗಿದ್ದು, 5th ಫ್ಲೋರ್ ಅಲ್ಲಿ ಇತ್ತು, ಹತ್ತಿ ಇಳಿದು ಸಾಕಾಯ್ತು. ಆದ್ರೆ ಪುಟ್ ಪುಟ್ಟ ಮೆಟ್ಲು, ಹಾಗಾಗಿ ಅಷ್ಟೊಂದು ಸುಸ್ತಾಗಿಲ್ಲ. ಇವನ್ ಕ್ಲಾಸ್ ರೂಮು ಈ ಕಡೆನೆ ಇತ್ತು, ಇಲ್ಲೇ ನೋಡಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ನೋಡಿದ್ರು ಆರ್ಟ್, ಫುಲ್ ಆಂಟಿಕ್ ಪೀಸ್ಗಳಿದೆ, ತುಂಬ ಚೆನ್ನಾಗಿದೆ ನೋಡಕ್ಕೆ. ಎಲ್ಲಿ ನೋಡಿದ್ರು ಆರ್ಟ್ಗಳು. ಇವೊಂದು ಯು ಕೆ ಜಿ ಮುಗೀತು, ಇನ್ ಫಸ್ಟ್ ಸ್ಟ್ಯಾಂಡರ್ಡು. CBSEಗೆ ಹಾಕೋದ ಸ್ಟೇಟ್ಗೆ ಹಾಕೋದು ಅಂತ ಕನ್ಫ್ಯೂಷನ್. ಸ್ಟೇಟ್ ಆದರೆ ಇದೇ ಬಿಲ್ಡಿಂಗು, CBSE ಆದರೆ ಬೇರೆ ಕಡೆ ಬಿಲ್ಡಿಂಗು, ನೋಡಬೇಕು ಏನಂತ. ನೀವು ನನಗೆ ಹೇಳಿ, CBSE ಹಾಕ್ಲಾ ಸ್ಟೇಟ್ ಹಾಕ್ಲಾ ಅಂತ ನಾನು ಕನ್ಫ್ಯೂಷನ್ ಹಾಕಿದ್ದೆ, ಕಮೆಂಟ್ ಮಾಡಿ ಆಯ್ತಾ. ಬಾಯ್ ಬಾಯ್. CBSEಗೆ ಹಾಕಿದ್ರೆ ಆ ಕಡೆ ಬಿಲ್ಡಿಂಗ್ ಆಚೆ ಹೋಗ್ಬೇಕು. ನಾನು ರೇಷ್ಮೆ ಮತ್ತೆ ಪ್ರಿಯಾ ನೇಬರ್ಸ್ ಆಗಿರೋದ್ರಿಂದ ಒಟ್ಟಿಗೆ ಬಂದಿದ್ವಿ ರೇಷ್ಮಾ ಅವ್ರ ಕಾರಲ್ಲಿ. ಇವಾಗ ಒಟ್ಟಿಗೆ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತೆ ಮನೆಗೆ ಬಂದ್ರೆ ನೆಕ್ಸ್ಟ್ ಡೇ ಪ್ರಾಕ್ಟೀಸ್. ಎಷ್ಟು ವರ್ಷ ಅವ್ರಿಗೆ? ಪ್ರಿಯಾ ಅವ್ರ ಮಗಳು. ನಾವು ಡ್ಯಾನ್ಸ್ ಮಾಡೋದು ನೋಡಿ ಸ್ಟೆಪ್ ಎಲ್ಲ ಕಲ್ಕೊಂಡ್ಬಿಟ್ಟಿದ್ದಾಳೆ, ನಮ್ಮ ಥರನೇ ಮಾಡ್ತಾ ಇದ್ಲು. ನಾವು ಮತ್ತೆ ಡ್ಯಾನ್ಸ್ ಹಿಂದಿನ ದಿನ ಡ್ರೆಸ್ ಎಲ್ಲ ತೊಗೊಂಬಂದು ಕಾಸ್ಟ್ಯೂಮ್ ಎಲ್ಲ ಹಾಕಿ ನೋಡಿದ್ವಿ, ಹಾಕಿ ನೋಡಿ ಒಮ್ಮೆ ಕಂಫರ್ಟೇಬಲ್ ಇದೆಯಾ ಅಂತ ಡ್ಯಾನ್ಸ್ ಮಾಡಿದ್ವಿ. ಏಜ್ ಇಸ್ ಜಸ್ಟ್ ನಂಬರ್ ಅಲ್ವಾ, ಏಜ್ ಜಾಸ್ತಿ ಆಗ್ತಾ ಹೋದ್ರೂ ನಮಗೆ ನಮ್ಮ ಮನಸ್ಸಿಗೆ ವಯಸ್ಸಾಗಬಾರ್ದು ಅಲ್ವಾ.
ಮಗು ಆಗಿದೆ, ಮಗು ಸ್ಕೂಲ್ಗೆ ಹೋಗ್ತಿದೆ, ಇನ್ನೇನು ಡ್ಯಾನ್ಸ್ ಮಾಡೋದು ಅಂತ ಅಂದ್ಕೊಂಡ್ರೆ ನಿಮ್ಮ ಮನಸ್ಸಿಗೂ ಏಜ್ ಆಗಿಬಿಡುತ್ತೆ ಅಷ್ಟೇ. ನಮಗೆ ಸಿಗುವಂತಹ ಅವಕಾಶಗಳನ್ನು ಯಾವತ್ತೂ ಮಿಸ್ ಮಾಡ್ಕೋಬಾರ್ದು. ಮಿಸ್ ಮಾಡಿಕೊಂಡ್ರೆ ಮತ್ತೆ ಒಂದಲ್ಲ ಒಂದಿನ ನಾವು ಅದನ್ನು ಕುರಿತಾ ಇರ್ತೀವಿ, ಶೇರ್ ಮಾಡಬೇಕಿತ್ತು ಅಂತ. ಓಕೆ, ಹಾಗಾದರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಬಾಯ್, ಟೇಕ್ ಕೇರ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.